ಕೆಲಸವಿದೆ, ನಾನು ಹೋಗಿ ಬರುತ್ತೇನೆ. ಆಯ್ತು ಹೋಗು ಮಹಾರಾಜೇನ್. ಧರ್ಮ, ನ್ಯಾಯ, ನೀತಿ, ಇವೆಲ್ಲ ಹೇಳಲು ವೇದಾಂತ. ಕರ್ಮದ ಕಾಂಡದಲ್ಲಿ ಅನ್ಯಾಯದ ಆಗರಣ ಹತ್ತವಣೆ ಹಮ್ಮೀರ. ಹಗಲಿರುವ ನನ್ನ ಕನಸಿನಲ್ಲಿ ಕಾಣುತ್ತಿರುವ ಆ ರೂಪ ಲವಣಿವತೆ ರವಿಯ ತಂಗಿ ರಾಧ. ಕಂಡಾಗ ಆ ಅಂಧಗಾತಿಯ ಜೊತೆ ಚಂದ ತುಂಬಿರುವ ಆಶ್ಚರ್ಯ ಜೋಕ ಚಕ್ಕಂದ ವಾರ್ದೆ ಹೋದರೆ ನನ್ನ ಹೆಸರು ವಾದಿರಾಜನೇ. ಏನವಳು ತುಟಿ, ಮೈ ಮಾಟದ ನಟಿ. ಅವಳ ಹಾವನ್ನು ಕಂಡರೆ ಕೈಲಾಸದೀಶರು ತತ್ತರಿಸಿ ಬೀಳಬಹುದು. ನಮಸ್ಕಾರ ರೀ ದಿನಾರ್, ನಮಸ್ಕಾರ. ನಿನ್ನ ನಮಸ್ಕಾರಕ್ಕೆ ನಾನ್ರಿ ನಿಮ್ಮ ಗುಮಾಸ್ ಗುಂಡಾನ ಹಿಂಗಾಗಿ ಯಾರನ್ನ ತಿಳ್ಕೊಂಡಿರಿ ನೀವ? ನಮಸ್ಕಾರ ರೀ ಅಪ್ಪ, ನಾನ್ ಮೇಲೆ ಹಾಕಿ ಸೆಟ್ ತಿಂಬುದ ಲೇ ಗುಮಾಸರೇ, ಲೇ ಗುಮಾಸರು. ಚೇ ಚೇ, ತಿಳಿಯದೆ ನೀನು ಮಾತನಾಡಿದೆ ಗುಮಾಸರೇ. ಬಾಕಿ ಎಲ್ಲ ವಸೂಲಿ ಆಯ್ತೇನು? ನಾನ್ ಕೇಳ್ರಿ, ನಿನ್ನ ಕೇಳಿದೆ, ಮತ್ತಾರು ಕೇಳ್ಬೇಕು? ಅವೇಕೆ ಅಲ್ರಿ ಇತಿಹಾಸ ಸಿದ್ಧಿ ಬರ್ತೀರಿ. ಈಗ ನಾನು ಬರೋ ಹೊತ್ತಿನಾಗ ನಮ್ಮ ಮಂತ್ರಿ ಪಾರ್ವತಿ ಅಂಗಡಿಯಾಗ ಒಂದೀಟ ಕೆಟ್ಟಿ ಕುಡ್ಕೊಂಡ್ರಿ. ನಾ ಕುಡಿಯತೀನ್ರಿ. ಮೊದ್ಲ ನಮಗೆ ಊರು ತುಂಬ ಮಗೋಳ ಮುಚ್ಚುಂಡಾಬ ಗೌಡಪ್ಪ ಅವ ಬಂದ, ಏ ಗುಡೋಳೆ ಅಂದ. ಆಮೇಲೆ ಬಾಗೋಳ ಅಡ್ಯಪ್ಪ ಬಂದ, ಅವ್ ನಂದು ಒಂದಿಟ್ಟು ಚಟ್ಟಿ ಕುಡಿ ಅಂದಪ್ಪ. ಇಟ್ಟೆಲ್ಲ ಮಿಲ್ಗ್ರ ಹಳವು ಸಾರ್ಯವ ಬಂದ. ಅವ ಎಲ್ಲಾ ಅಡ್ಯಾಗೋಳಿ ಎಲ್ಲಾ ಅಡ್ಯಾಗೋಳಿ ಅಂತೇಳಿ ಅವೇನು ಒಂದು ಕಪ್ ಚಾ ಕುಡ್ಸವ ಅಲ್ರಿ. ಅಂತದ್ರೊಳಗ ಒಂದೀಟ ಜಾಸ್ತಿ ಆತ್ರ ಅದ ತಲೆ ಮಬ್ಬಿನಾಗ ಒಂದೀಟ್ ಗುಂಗ್ ಹಿಡ್ದಂಗ ಐತ್ರಿ. ಗುಂಗ್ ಹಿಡ್ದಂಗ ಐತೆ ಗುಂಡ, ಬಾಕಿ ಎಲ್ಲ ವಸೂಲಿ ಆಯ್ತೇನೋ? ಏನ್ ಕೇತ್ರಿ, ಬಾಟ್ಲಿ ನಿಮ್ ಕೈ ಐತ್ರಿ, ನನ್ ತೆಗೆ ಐತಿ? ಲೇ ಗುಂಡ, ನಿನ್ನ ಕೇಳ್ದು ಬಾಟ್ಲಿ ಅಲ್ಲು ಬಾಕಿ ಬಾಕಿ. ಓಹೋ, ಬಾಕಿರ್ಯಾ? ಎಲ್ಲಿ ಕೊಡ್ತಾರ್ರಿ ಕಂತ್ರಿ ನನ್ನ ಮಕ್ಕಳ? ನಾ ಹಾಲ್ ಗಜಿಯ ಮೇಲ ಸೆರೆ ಹಿಡಿಯ ಕೂತಿರ್ತಾರ. ಯಾಕ್ರ ತಮ್ಮ ಸೆರೆ ಕುಡಿಯತ್ರಿ ಅಂದ್ರ ಸಾಲ ಹೆಚ್ಚಾಗೈತೋ ಅಪ್ಪ, ಅದಕ್ಕೆ ಸೆರೆ ಕುಡಿತು ಹೋಗ್ತಾರ. ಅದ ಹತ್ ಬಿಡ್ರಿ, ಬರೇ ಸೆರೆ ಅಂಗಡಿ ಬಾಕಿ ಕೊಡೋದು ಹೆಚ್ಚಾತ ಶಿವಮಕ್ಕಳ. ನಾ ಕೇಳಕ್ ಹೋಯ್ತನ್ರ, ಏ ತಮ್ಮ ಗೋಧಿ ಗೋಧಿ ಬರ್ಲಿಪ್ಪ, ಗೊಂಜಾಳ ಮಾರ್ತನ, ಕಬ್ಬು ಹೋಲೆ, ಅದೆಲ್ಲ ಹೋಲ್ಕೊನು ಕಡಿಯ. ನಮ್ಮ ಉದ್ಯೋಗ ಖಾತ್ರಿ ಬಿಲ್ ಜಮಾ ಆಗ್ಲಿ ಕೊಡ್ತು ಹೋಗ್ತಾರ್ರಿ ಕತ್ರಿ ನಮ್ಮ ಮಕ್ಕಳ. ಬರೇ ಇದಾತ್ರ ತೆಗೆದವ್ರು, ಬರೇ ತಿರ್ಗಾ ಮುರಾಜ್ ನನ್ ಚಪ್ಪಲ್ ಸಮುದ್ರ ಕರಿ, ಅವ್ರೇನ್ ಸಾಲ ಕೊಡೋರು ನೋಡ್ ಮಕ್ಕಳ. ವಸೂಲಿ ಮಾಡ್ಬೇಕು, ನಾವು ಹೇಗಂತ ಕೇಳಲು ಅವ್ರೇನು ಆಳುವಂತದನು ಆ ವೇಕಿಗಳು. ಅವ್ರು ಹಂಗ ತಿಳಿದಾರ ನಮ್ಮನ, ಬ್ಯಾರೆ ಏನ್ ತಿಳ್ಕೊಂಡಾರ ಅವ್ರ? ಲೇ ಮೋತ್ಸು ಬಾಯನ ನೋಡ್ರ, ಲೇ ಗುಂಡ ರಂಗ. ಹ್ಮ್, ನಿನ್ನ ಕರೆದೆ, ಮತ್ತಾರು ಕರಿಬೇಕು ಕತ್ತೆ? ಲೇ ಗುಂಡ ರಂಗ, ಬೇಗ ಹೋಗಿ ಹಿಡಿದುಕೊಂಡ ಬಾ, ನಮಗೆ ಸಾಲ ಕೊಡ್ಬೇಕದ ಬಂಡಕೋರ್ನ ಮಕ್ಕಳನ್ನು. ಚಿಟಿಗೆ ಚಿಟಿಗೆ ಹೊಡಿ ಕೊಡ್ಬೇಕ, ಹೊತ್ತು ಹುಡುಕಿ ಹಿಡ್ಕೊಂಡ್ ಬರ್ತನ್ರಿ ಸಾಲ ಕೊಡೋ ಮಕ್ಕಳನ್ನ. ಬರ್ತನ್ರಿ ದಿನರ ಮಕ್ಕಳು ಹುಡುಕಾಡಿ ಹಿಡ್ಕೊಂಡು ಬಂದ ನಿಮ್ ಪಾದದ ಮೇಲೆ ಹೋಗಿತ್ತನ್ರ. Thank you.
ನನ್ನ ಮುಂದೆ ಸಿಗರೇಟ್ ಸಿಗರೇಟ್ ಸೇ ಸಿರ ಕುಡಿಯತ್ತಾನಂದ್ರ ನಾ ಇವ್ರ ಗುಮಾಸ್ತ ಇವನ್ಗಿತ ಅವನ್ ಕೈ ಮ್ಯಾಲೆ ಇರೋಣ ಕುಡಿಬಾರ್ದು ತೆಗೆತ ನಾನು ಪ್ರಾಣ ಏನೋ ಅದು ಬತ್ ಬಾಸ್ ನನ್ನ ಎದುರಿಗೆ ನೀನು ಬ್ರ್ಯಾಂಡಿ ಇದ್ರ ಬ್ರ್ಯಾಂಡಿ ಅಲ್ರಿ ಸಾವುಕಾರ ನಂಗ ಒಂದಿಟ್ಟ ಮೇಪಿ ಜ್ವರ ಬಂದಾಗಿದ್ರ ನಮ್ಮ ನದಾ ಡಾಕ್ಟರ್ ತೆಗೆ ಹೋದ ಹೋಗಿ ಹೋಗಿ ಅವ್ರು ಏನ್ ಮಾಡ್ರು ಇದೊಂದಿಟ್ಟ ಟಾನಿಕ್ ಕೊಟ್ರ ಒಂದ್ ಎ ಟಿ ಎಂ ಎಲ್ ಐತ್ರದ ಇದನ್ನ ದೋಸಕ್ ನೈಂಟಿ ತಗೊಂಡ್ರ ಆದ್ರೆ ನಿಂಬಾಲಿಯ ಅಜ್ವಾನ್ ಸಿಗರೇಟ್ ಮಾಡಿ ಕೊಟ್ರ ಇದನ್ನ ಸೇದ್ಕೋತ ಇದಂತ ಕುಡಿಪತ್ತಮ್ಮ ನೀ ಆರಾಮ ಹಾಕಿ ಹಂಗ 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 ಪುಟಿಟಿ ಅಂತಾರು ಅದಕ್ಕೆ ಅಲ್ರಿ ಅನ್ನ ಕೊಡು ನಿಮ್ ಮುಂದ ನಾ ಎಂದಾರು ಸಿಗರೇಟ್ ಸೇದಾಕ ಸಿಗರೇಟ್ ಹಾಕೈತೇನ್ರಿ ಓಹೋ ಈಗೇನು ಹಂಗ ನೋಡ್ರಿ ದನ್ಯಾರ ಬದ್ಮಾಸ್ ನನ್ ಮಗ ಹಲ್ಕಟ್ ನನ್ ಮಗ ಏನ್ರಿ ದನ್ಯಾರ ನಾ ಏನ್ ಹೇಳ್ತೀನಿ ಅದನ್ನ ನಂಬುತ್ತಾರ ಇವ್ರ ಇವ್ರ ನಮ್ ಸಾಲ ಕೊಡು ಅಡಿಸಿ ಮಕ್ಕಳ ಅಲ್ಲಿ ಹೋದ ಬಿಡಿಗ ನಾ ಮುಚ್ಕೋತಾರ ಇವ್ ನೋಡ್ರ ನಾ ಹೋಗಿದ್ ನೋಡಿದ ಅವನ ತೆರಿಗೆ ತಗೊಂಡ ಸ್ವಾಮಿ ದೊಡ್ಡ ಹಾರಿಲ್ಲ ಕುದುರೆ ಬಿಡ ಕಡೆ ಓಡಾಕತ್ತಿದ್ದ ಮನಿಗೆ ಹೋಗಿ ಅವ್ನು ಹೇಳ್ತೀನಿ ಕೇಳಿ ಸರಿ ಅಂಗಡಿ ಹೋಗಿ ನೋಡ್ರಿ ನಮ್ಗೆ ಗೊತ್ತಿಲ್ಲ ಅವ್ನು ಸಲ ತಂದ್ರ ಅಲ್ಲಿ ಹೋಗಿ ಗುಂಡು ಸ್ವಲ್ಪ ಗುಡ್ತಾಕ್ ಹೋಗಿ ಆಯ್ತು ಹಾಕಿ ಹಿಡ್ಕೊಂಡ್ ಬಂದು ಹೊತ್ಕೊಂಡು ಬಂದು ಹೋಗ್ತೀನಿ ನೋಡ್ರಿ ಕೆಲಸ ಸೂಚನೆ ಮಾಡಿ ನೋಡ್ಲೆ ಬಂದ್ರೆ ನೋಡ್ರಿ ನಿಮ್ಗೆ ಬಾಕಿ ಕೊಡುವಂತ ಕಂತ್ರಿ ನನ್ನ ಮಕ್ಕಳ ವಾತು ವಾತು ಉಸಲ್ ಮಾಡ್ರ ಮಕ್ಕಳನ್ನ ಅಲ್ರಿ ನಾನು ಅಡ್ಡಿ ಅಡ್ಡಿ ಚಪ್ಪಲ್ ಸಮದು ನನ್ ಕೈ ಕೊಡೋದು ಮಕ್ಕಳು ನೀವ ಹೇಳಿದ್ರ ನಮಸ್ಕಾರ ಲೇ ಸತ್ಯ ಲೇ ಸಿದ್ಧ 10,000 ಹಣ ತೆಗೆದುಕೊಂಡು ಹೋಗಿ ನಾಲ್ಕೈದು ವರ್ಷ ಹೋದ್ರು ಹಣ ಮರಳಿ ಬರಲಿಲ್ಲ ಗುಮಾಸ್ತರು ಬಾಕಿ ಕೇಳಲು ನಿಮ್ಮ ಮನೆಗೆ ಬಂದರೆ ಬಾಯಿಗೆ ಬಂದಂತೆ ಮಾತನಾಡುತ್ತಿದೆ ಯಾಕೋ ಸೊಕ್ಕೆತ್ತಾಗಿದ್ದೆ ಲೇ ನಿಮಗೆ ಮತ್ತಾರು ಹೇಳ್ತಾರೆ ಇವ್ರು ಆಡಿದ ಮಾತು ನಿಜನೋ ಅಥವಾ ಸುಳ್ಳು ಈಗ ನಮ್ಮ ಪಕ್ಕ ಗದ್ಲಕ್ಕೆ ಗಿಡ ನೋಡ್ರಿ ಮಕ್ಕಳ ಅಲ್ರಿ ನಿಮ್ಮ ಹಿಂದೆ ಅಡ್ಡಾಡಿದ ಸುಳ್ಳು ತಪ್ಪಣ ನಾ ಕುಡ್ದು ನಿಸಿದಾಗ ಸಾಲ ಉಸೋ ಮಾಡಕ್ ಬಂದ್ರ ನಾವ್ ಹೋದ್ರ ಕುಡ್ದು ನಿಸ ಯಾತ್ಕೇತಾರ ಮಾತಾಡ್ತಾರ್ರಿ ಮಕ್ಕಳ ಅಲ್ರಿ ಸಾಲ ಕೊಡದ್ರಕ ನಮ್ಮ ಆಸ್ತಿ ಬರ್ದು ಕೊಡ್ತು ಅಂದ್ರ ಇದನ್ನ ಹೇಳ್ರ ನೀವು ನಿಷೇಧ ನಮಗ್ ಸಿಕ್ ಸಿಕ್ಕಂಗ ಮಾತಾಡ್ತಿರಲ್ರಿ ಲೇ ಗುಂಡ ಅಂತೂ ನಿನಗ ತುಂಬೆ ಬಂದೈತತ್ತ ಅಂದ್ರೆ ನನಗ ಲೇ ಬೇಕೆ ಅದೆಲ್ಲ ನನಗೆ ಬೇಕಾಗಿಲ್ಲ ಮೊದಲು ಸಾಲ ವಸೂಲು ಬೇಕು ಒಂದು ವೇಳೆ ನಿನ್ನ ಆಮೇಲೆ ಲೆಕ್ಕ ಚುಕ್ತ ಮಾಡಿ ಇಕ್ಕೇನಾಕಸ್ತ್ರ ಮಗನ ಹೋಗ್ರಿ ಅಲ್ರಿ ಸಾಲ ಕೊಡಬಾರ್ದು ಕೊಡಬಾರ್ದು ಅಂತೇಳಿ ಎಷ್ಟು ಬಡ್ಕೊಂಡ್ರು ಅವ್ರ ಬಂದ್ ಕೇರ್ ಹುಡ್ಕ ಬಾತ್ನಾಗ ಸಾಲ ಕೊಡ್ತೀರಿ ಈಗ ಎಲ್ಲ ಕೂಡಿ ನನ್ ಮೇಲೆ ಹಾಕ್ರಿ ನಾ ಏನ್ ಮಾಡ್ರಿ ನೀವು ಕೊಟ್ಟದ್ರಿ ಹೆಂಗ್ ವಸೂಲು ಮಾಡ್ತೀರಿ ಮಾಡ್ಕೋರಿ ಬಾಯ್ ಮುಚ್ಚು ಮುಟ್ಟಾಳ ಮುಚ್ಕೋತ ನೋಡ್ರಿ ನಂದೇನೈ ತೆಗದು ಸತ್ಯ ಲೇ ಸಿದ್ಧ ಇನ್ನು ಒಂದು ವಾರದೊಳಗೆ ನಮ್ಮ ಬಾಕಿ ಚುಕ್ತ ಆಗಬೇಕು ಒಂದು ವೇಳೆ ಚುಕ್ತ ಆಗಿದ್ರೆ ನಿಮ್ಮನ್ನು ನಮ್ಮೂರಾಗಿ ಬಾರಿ ಕಟ್ಟಿ ಹೊಡಿಬೇಕಾಗ್ತದೆ ಎಚ್ಚರವಿರಲಿ
ಮಾತನಾಡಿದ್ರ ಒಳ್ಳೇದಂದು ನನ್ನ ಭಾವನೆ ಕರುಣೆ ಮಮಕಾರ ಎಂಬ ಬುದ್ಧಿ ಅಲ್ಲವೇ. ಹೆಚ್ಚಿಗೆ ಮಾತನಾಡಿದ್ರ ಹಾಲು ಹಾಲು ಕಿತ್ತಂಗ ಹೊಡಿತಾನ ನೋಡ್ ಮಗನ. ಸತ್ತಾಯಿನ ಹಲ್ಲು ಕಿತ್ತೋಗೋ ಕೊಟ್ಟ ಸಾಲ ಕಟ್ಟಬೇಕೆನ್ನು ಬುದ್ಧಿ ಬಡ ಹೊಲದಿದ್ದರೆ ನಾವೆಂದು ಎಷ್ಟು ಕಟಕರು ಆಗತ್ತಿರ್ಲಿಲ್ಲ. ಊರೆಲ್ಲ ಜಮೀನ್ದಾರಂದ ಜೈವೇರ್ಯ ಕೊಡ್ತಿರುವಾಗ ನಮ್ಮ ಜೊತೆ ವಾದಿಸುವಷ್ಟು ಸಖ್ಯ ಅನ್ಲೇ ನಿಮ್ಗೆ. ಏನ್ ನೋಡಾಕತ್ತಿಯ ಕಟ್ಟಿ ಹಾಕ್ರಲೇ ಇವ್ರನ್ನ. ಸಮಾಜ ಏನನ್ನೋದು ಗೊತ್ತೇ ಏನಪ್ಪ ಕತ್ತೆಂದು ಕೇಕೆ ಹಾಕೊಂಡಾಗತ್ತಿದೆ. ಸಮಾಜ ಯಾರಿಗೆ ಬೇಕಾಯ್ತು? ಸಮಾಜ ಸೂರ್ಯರಿಗೆ ಸೌಭಾಗ್ಯ ಲಕ್ಷ್ಮಿ ಎಂದು ಜಗತ್ತಿಗೆ ಹಾದರೆ ಗಿತ್ತಿ ಎಂದು ಹೇಳುವ ಸಮಾಜ ಈಗಿನ ಸಮಾಜ. ಅಣ್ಣ ನಿನ್ನ ದೌರ್ಜನ್ಯ ಕ್ಷಣ ಮಾತ್ರ, ಸಾವನ್ನಪ್ಪುವರಿಗೇನಲ್ಲ. ನಿನ್ನ ಪೂಜೆ ಹೇಳಕಷ್ಟು ಶಕ್ತಿ ನನಗೆಲ್ಲ. ನೀನು ನನ್ನ ಕಿರಿಯ ಸಹೋದರ, ಕಿರಿಯ ಅಣ್ಣನಲ್ಲ. ಅಧಿಕ ವಯಸ್ಸಾದರೆ ಬುದ್ಧಿ ಇರುವುದೇ, ಕತ್ತ ಎತ್ತರವಾದರೆ ಕಸ್ತೂರಿ ವಾಸನರಿವುದೇ. ಅದೆಲ್ಲ ವೇದಂತ ಹೇಳಲು ನೀನ್ ಯಾರಲ್ಲಿ? ನಿನ್ನ ಒಡ ಹುಟ್ಟಿದ ಸಹೋದರ ಅಂದರೆ ಒಂದೇ ಗರ್ಭದಲ್ಲಿ ಜನಿಸಿದ ಜನ ಸಹೋದರರು. ಸಮಯ ಬಂದಾಗ ಸರ್ಪ ಆಗುತ್ತಾನೆ ಈ ನಿನ್ನ ಸಹೋದರ. ಆ ಸರ್ಪಕ್ಕೆ ಮುಂಗುಸಿ ಈ ಧರ್ಮರಾಜ್. ಅಣ್ಣ ಇದುವರೆಗೆ ನಿನಗೆ ಗೌರವ ಕೊಟ್ಟಿದ್ದೇಕೆ ಗೊತ್ತೇ? ಒಡ ಹುಟ್ಟಿದ ರಕ್ತವನ್ನು ಹಂಚಿಕೊಂಡ ಸಹೋದರನೆಂದು ಸ್ವಾಭಿಮಾನದಿಂದ ಹೇಳಿದೆ. ಆದರೆ ಈಗಿನ ನಿನ್ನ ಸ್ವಾಕಿನ ಸಾಮ್ರಾಜ್ಯಕ್ಕೆ ಸರದಾರನ ಆಗಾಯ್ತು ಈ ಧರ್ಮರಾಜ್. ಲೇ ಧರ್ಮ
ನಿನ್ನ ಧರ್ಮ ಅಧರ್ಮ ವಿಚಾರ ನನಗೆ ಬೇಕಾಗಿಲ್ಲ. ಸಮಯ ಬಂದಾಗ ನಿನ್ನ ದೇಹದ ಒಂದೊಂದು ಭಾಗ ಇಬ್ಬಾಗ ಮಾಡಿ ಹರಿದು ಹಾಕುವೆ ಅದಕ್ಕಾಗಿ ಕಳಿಕೆ. ಈ ಧರ್ಮರಾಜನಿಗೆ ಹೋಗದಿದ್ದಾರೆ ಏನು ಮಾಡಲಿ ಮತ್ತವನಿಗೆ ಆರಿಸಬೇಕೊಂಡ ಧರ್ಮರಾಜ್ ನಿನಗೆ ಹೆದರಿ ಹೋಗುತ್ತೇನೆಂದು ತಿಳಿಯಬೇಡ. ಒಂದು ಸಮಯ ಸಿಕ್ಕಾಗ ನೋಡಿಕೊಳ್ತಾರೆ ನಾನು ಹೆಸರು ವಾಜಿರಾಜನೇ ಅಲ್ಲ ಬರ್ತೀನಿ ಹುಷಾರ್. ಏ ರಂಗ ಓದ್ಲಿ ಮೊದ್ಲ ಬಂದು ಕೈದವ್ರ ಈಗ ದಂಡ ಮನುಷ್ಯ ಓದ್ಬಾರ್ದಲ್ಲ ಆರಿಸಬೇಕು ಗೊಂಡಣ. ಏ ಅಪ್ಪ ಹೊಡಿಬೇಡ್ರಿ ಹೊಡಿಬೇಡ್ರಿ ನಾ ಹೋಗುವ ಬಾ ನಮ್ಮ ಟೋಣ ಮನುಷ್ಯರಿ ಸೈತಪ್ಪ ಸೈತಪ್ಪ ನಾನ್ ನನ್ನ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳುವೆ ಕ್ಷಮಿಸಿ ಬಿಡು ಎಂದು. ಧರ್ಮರಾಜ್ ತಪ್ಪು ನಿಮ್ಮದಲ್ಲ ನಮ್ಮದು. ಏಕೆಂದರೆ ತಾವು ಹನುಮಂತರಂದಾಗ ತಮ್ಮ ದೌರ್ಜನ್ಯ ನಮಗೆ ಹೂವಿನ ಹಾರ. ಅದೇ ನಿಮ್ಮ ಜೀವಕ್ಕೆ ವಾರ ಹನುಮಂತನೆಂದು ಕರೆ ತೋರಿಸಿದರೆ ವಾಯ್ದೆಗೋದನಲ್ಲ ಆ ನನ್ನ ನೀಚ ಅಣ್ಣ. ಅದು ದೇವರ ಸೃಷ್ಟಿ ಒಂದೇ ಮರದ ಟೊಂಕೆಯಲ್ಲಿ ಒಂದು ಟೊಂಕಾಗಿದ್ದರೆ ಇನ್ನೊಂದು ನೇರವಾಗಿರುತ್ತದೆ. ಹಾ ಅದೆಲ್ಲ ಹೇಗೆ ತಮ್ಮ ಖರ್ಚಿಗೆ ಅನ್ನಬೇಕಾದ್ರೆ ತೆಗೆದುಕೊಳ್ಳಿ. ಹೋಗಿ ಬನ್ನಿ. ಇಲ್ಲಿಗೆ ಒದ್ದಾಟ ಬೆಕ್ಕಿಗೆ ಚಲ್ಲಾಟ ಮಳೆಗಾಲವಿಲ್ಲದೆ ಅಣ್ಣ ಅಣ್ಣ ಅಂದು ಬಳಲುತ್ತಿರುವ ಬಡವರ ಮೇಲೆ ಬಯಸ್ಕರ ಹಾಕುತ್ತಿರುವ ಸಿರಿವಂತರ ಚಲ್ಲಾಟ ವಿಚಿತ್ರವಾಗಿ ಹತ್ತಿದೆ. ಸರ್ಕಾರದ ವಿಷಯ ಹಾಹಾಕಾರವಾಗಿ ಬೆಳೆಯುತ್ತಿದೆ. ಹಾಹಾಕಾರವಾಗಿ ಬೆಳೆಯುತ್ತಿದ್ರೆ ಬಡವರ ಗತಿ ಏನು? ಏನೇ ಬರಲಿ ನನ್ನ ಸೊಕ್ಕಿಗೆ ಸರಬಳ ಹಾಕಿದ್ರೆ ನನ್ನ ಹೆಸರು ಧರ್ಮರಾಜನೇ ಅಲ್ಲ. ನನ್ನ ಆತ್ಮೀಯ ದೋಸ್ತನಾದ ಮೌನೇಶ್ ಬಡಿಗೇರ್ ಅಸೇರ್ ಗಾಡಿ ಮಾಲಕರು ನೂರಾರು